ನಮಸ್ತೆ ರೈತ ಮಿತ್ರರೇ, ನಾನು ನಿಮಿಷ ನಾನು ಓದಿದ್ದು ಎಮ್ ಎಸ್ ಸಿ ಅಗ್ರಿಕಲ್ಚರು. ನನ್ನಿದು ಹೊಸ ಯೂಟ್ಯೂಬ್ ಚಾನಲ್ಲು. ನಾನು ಪ್ಲಸ್ ಈ ಚಾನಲಲ್ಲಿ ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ನಾಲೆಡ್ಜು, ಪ್ಲಸ್ ನನ್ನ ಅನುಭವನ ರೈತರ ಜೊತೆ ಶೇರ್ ಮಾಡೋಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಹಂಗೆ ಅದಕ್ಕೋಸ್ಕರ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ಪ್ರಸ್ತುತ ವಿಡಿಯೋದಲ್ಲಿ ಈ ಕಸಿ ಗಿಡಗಳನ್ನ ರೈತರು ಮೇನ್ ಏನು ತಪ್ಪು ಮಾಡ್ತಾಯಿದ್ದಾರೆ ಪ್ಲಾಂಟ್ ಮಾಡುವಾಗ, ಅದ್ರ ಬಗ್ಗೆ ಈ ವಿಡಿಯೋನ ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ರೈತರು ಮೇನ್ ಏನು ತಪ್ಪು ಮಾಡ್ತಾರೆ ಕಸಿ ಗಿಡ ಪ್ಲಾಂಟ್ ಮಾಡುವಾಗ ಅಂದರೆ, ಕಸಿ ಗಿಡ ತರ್ತೀವಿ, ಕಸಿ ಗಿಡ ಒಳ್ಳೆ ಅಂದರೆ ಒಂದು ವರ್ಷ ತನಕ ಆಗಿರ್ಬೇಕು ಕಸಿ ಕಟ್ಟಿ ಗಿಡ ಅಂದರೆ ಒಳ್ಳೆ ಕಸಿ, ಅದು ಚೆನ್ನಾಗಿ ಹತ್ತಿರಬೇಕು. ಇದನ್ನು ತೆಗೆದಿರ್ಬೇಕು ಅವ್ರು ನರ್ಸರಿಯಲ್ಲೇ. ಅದು ಆ ಥರದ ಪ್ಲಾಂಟ್ ತಂದರೆ ಒಳ್ಳೆಯದು. ಈ ಕಸಿ ಕಟ್ಟಿರೋದು ಏನು ಭಾಗ ಇರುತ್ತಲ್ಲ ಅದು ಒಳ್ಳೆ ಚೆನ್ನಾಗಿ ಹತ್ತಿದೆ ಅಂತ, ಈ ಥರ ಕಸಿ ಭಾಗ ಹತ್ತಿರಬೇಕು. ಆ ಥರದ ಗಿಡ ಸೆಲೆಕ್ಷನ್ ಮಾಡಿ ತರಬೇಕು. ಅದು ಒಂದು ಮೇನು, ಒಳ್ಳೆ ಗ್ರೋತ್ ಇರ್ಬೇಕು, ಚೆನ್ನಾಗಿರ್ಬೇಕು. ಆ ಥರದ ಗಿಡ ಆರಿಸ್ತಾನೆ ಕಸಿ ಗಿಡಗಳು ತರುವಾಗ, ಗ್ರಾಫ್ಟಿಂಗ್ ಮಾಡಿರೋ ತಳಿ ತರುವಾಗ ತರ್ತಿರಲ್ಲ, ತಂದು ಇದು ಡಿಸ್ಟರ್ಬ್ ಆಗಬಾರ್ದು ಜಾಸ್ತಿ, ಕಸಿ ಭಾಗ ಡಿಸ್ಟರ್ಬ್ ಆಗಬಾರ್ದು. ಆ ಥರ ತಂದು ಹಚ್ಚುವಾಗ ಮೇನ್ ಏನು ತಪ್ಪು ಮಾಡ್ತಾರಂದರೆ, ಹಚ್ಚೋದಂತೂ ಗೊತ್ತಿದೆ, ಒಂದು 3 ಅಡಿ ಅಟ್ಲೀಸ್ಟ್ 3 ಅಡಿ ತೆಗೆದ್ರೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಅಷ್ಟು ತೆಗೆದೇ ಇದ್ದರೂ ಚೆನ್ನಾಗಿ ಒಂದು ಗುಂಡಿ ತೆಗೆದು ಅದರಲ್ಲಿ ಒಳ್ಳೆ 5 mg/m ಅಂದರೆ ಕೊಳತಂತ ಸಗಣಿ ಗೊಬ್ಬರ ಅವನ್ನ ಹಾಕಿ, ಯಾವುದು ಅದ್ರದ್ದು ಸಂಬಂಧಪಟ್ಟದ್ದು ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಅವನ್ನ ಹಾಕಿದರೆ, ಪ್ಲಸ್ DAP ಆಗಲಿ SSP ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕಿ ಹಚ್ಚೋದು ಒಳ್ಳೆ ಮೆಥಡು. ಅಂದರೆ ಇವನ್ನ ಹಾಕೋದ್ರಿಂದ ಕೆಳಗಡೆ ಹಾಕ್ಬೇಕು ಆ್ಯಕ್ಚುಲಿ ಗೊಬ್ಬರ, ಇದು ಹಾಕಿರ್ತಿರಲ್ಲ ತೆಗೆದಿರ್ತಿರಲ್ಲ ಇದು ಏನು ಭಾಗನ ಬಿಟ್ಟು ತೆಗೆದಿರ್ತೀವಲ್ಲ ಗುಂಡಿನ, ಅದರಲ್ಲಿ ಅವನ್ನೆಲ್ಲ ಹಾಕಿ ಅಂದರೆ ಮೇಲ್ಮಣ್ಣು ಪ್ಲಸ್ ಇದು ಕೊಳೆತಂತ ಗೊಬ್ಬರ DAP ಆಗಲಿ SSP ಹಾಕಿದ್ರೆ ಒಳ್ಳೆಯದು. ಯಾಕೆ ಹಾಕ್ಬೇಕು ಅಂದರೆ, ಈ ಪ್ಯಾಕೆಟ್ ಏನು ಇದಿರುತ್ತಲ್ಲ ರೂಟು, ಆ ಗೊಬ್ಬರ ಹುಡ್ಕೊಂಡು ಬೇಗ ರೂಟ್ ಬಿಡುತ್ತೆ ಈ ಪ್ಯಾಕೆಟಿಂದ ಹಚ್ತೀವಲ್ಲ ಗಿಡ, ಹಂಗಾಗಿ ಕೆಳಗಡೆ ಗೊಬ್ಬರ ಹಾಕ್ಬೇಕು ಆ್ಯಕ್ಚುಲಿ. ಮೇಲೆ ಹಾಕೋದಲ್ಲ, ಹಚ್ಚಿ ಮೇಲೆ ಹಾಕೋದಲ್ಲ, ಈ ಪ್ಲಾಂಟ್ ಮಾಡಿ ಇದ್ರ ಮೇಲೆ ಹಾಕೋದಲ್ಲ, ಗುಂಡಿ ತೆಗೆದು ಆ್ಯಕ್ಚುಲಿ ಗುಂಡಿಯಲ್ಲೇ ಹಾಕಿದರೆ ಬೇಗ ರೂಟ್ ಬಿಟ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ ಗಿಡ. ಅದು ಒಂದು ರೀಸನ್ನು, ಮೇನು ನ್ಯೂಟ್ರಿಷನ್ಸು ಸಿಗೋದಂತ ಅದು ಒಂದು ರೀಸನ್ ಇದ್ದೇ ಇದೆ. ಗುಂಡಿ ಒಳಗೆ ಯಾಕೆ ಹಾಕ್ಬೇಕು ಹಚ್ಚುವಾಗ ಅಂದರೆ ಆ ಗೊಬ್ಬರನ, ಅದಕ್ಕೋಸ್ಕರ ರೂಟು ಕೆಳಗಡೆ ಬೇಗ ಹೋಗುತ್ತೆ. ಈ ಪ್ಯಾಕೆಟಲ್ಲಿರೋಂಥ ರೂಟ್ಗಳು ಗೊಬ್ಬರ ಇರೋದ್ರಿಂದ ಗೊಬ್ಬರ ಕಡೆ ಹೋಗುತ್ತೆ ಕೆಳಗಡೆ ಹಾಕಿದ್ದಂದ್ರೆ. ಅದು ಒಂದು ಮೇನ್, ಅದು ಒಂದು ಹೇಳಿ ಆ ಥರ ಮಾಡಿ. ಇನ್ನೊಂದು ಬಂದು ಕಸಿ ಗಿಡ ಹಚ್ಚೋದ್ರಲ್ಲಿ ತಪ್ಪು, ಈ ಕಸಿ ಗಿಡ ಇರುತ್ತೆ ಇದು ಈ ಭಾಗ, ಇಲ್ಲಿ ಕಸಿ ಕಟ್ಟಿದ್ದಾರೆ ಈ ಭಾಗದಲ್ಲಿ ಹಚ್ಚುವಾಗ, ಈ ಭಾಗ ಏನಿದೆಯಲ್ಲ ಈ ಭಾಗ ಮೇಲೆ ಇರ್ಬೇಕು ಆ್ಯಕ್ಚುಲಿ. ಇದು ಕರೆಕ್ಟ್ ಇದೆ, ಈ ಥರ ನೆಲದಿಂದ ಇಷ್ಟು ಹೈಟ್ ಇರ್ಬೇಕು, ಅಟ್ಲೀಸ್ಟ್ 1 ಅಡಿ ಇದ್ರೆ. ಇದೇನು ಇಷ್ಟು ಹೈಟ್ ಬಿಡದೇ ಇದ್ದರೂ ಕೂಡ, ಕೆಲವೊಂದು ಚಿಕ್ಕ ಇರ್ತವೆ ಗಿಡ, ಇಷ್ಟು ಹೈಟ್ ಬಿಡದೇ ಇದ್ದರೂ ಕೂಡ ಗ್ರೌಂಡಿಂದ ಅಟ್ಲೀಸ್ಟು ಇಷ್ಟಾದರೂ ಇರ್ಬೇಕು ಈ ಭಾಗಕ್ಕಾದರೂ. ಅಂದರೆ ಒಂದು 1 ಅಡಿ ಹಿಂಗಿದ್ರೆ ಚೆನ್ನಾಗಿ ಒಳ್ಳೆಯದು, ಅಷ್ಟು ಬಿಡದಾರಿದ್ರೂ ಗ್ರೌಂಡಿಂದ ಅಂತೂ 1.5 ಅಡಿ ಅಂತೂ ಇರಲೇಬೇಕು. ಯಾಕೆ ಅಂದರೆ ನಮಗೆ ಒಂದು ಗೊತ್ತಾಗಬೇಕು, ಅದು ಬೇರ್ ಗಿಡದಿಂದ ಚಿಗುರು ಬರ್ತಾಯಿದ್ದೇನಾ, ಕಸಿ ಭಾಗದಿಂದ ಚಿಗುರು ಬರ್ತಾಯಿದ್ದೇನಾ, ಇಲ್ಲಿಂದ ಏನು ಕೆಳಗೇನು ಬರುತ್ತಲ್ಲ ಚಿಗುರು ಅದನ್ನ ಯಾವುದು ಬಿಟ್ಕೊಬಾರ್ದು. ಈ ಭಾಗದಿಂದ ಏನು ಕೆಳಗೇನೇ ಬಂದರೂ ಅದು ನಮ್ಮ ಬೇರ್ ಗಿಡದಿಂದ, ಅದು ಕಸಿ ಭಾಗದ್ದು ಗುಣ ಬರೋದಿಲ್ಲ ಅದಕ್ಕೆ. ಅದು ಒಂದು ರೀಸನ್ನು, ನಮಗೇನಿದ್ರೂ ಇದ್ರ ಮೇಲಿಂದ ಬರಬೇಕು ನಮಗೆ ಈ ಥರ. ಒಂದು ಇನ್ನೊಂದು, ಈ ಭಾಗ ಇನ್ನು ಸೆನ್ಸಿಟಿವ್ ಇರೋದ್ರಿಂದ ಓಪನ್ ಇರುತ್ತೆ ಇಲ್ಲೊಂದು ಸ್ವಲ್ಪ, ಇನ್ನು ಭಾಗ ಮಣ್ಣಿನ ನಿಯರ್ ಇದ್ದರೆ ಮಣ್ಣಲ್ಲಿರೋ ಎಲ್ಲ ಸೂಕ್ಷ್ಮಾಣುಜೀವಿ ಅವು ಇವು ಬಂದು ಅಂದರೆ ಬ್ಯಾಕ್ಟೀರಿಯಾ ಫಂಗಸ್ಸು ಅವು ಇವು ಆಗಿ
ಕೊಳೆ ಚಾನ್ಸು ಜಾಸ್ತಿ ಇರುತ್ತೆ, ಕಸಿ ಹಾಳಾಗಿ ಹೋಗುತ್ತೆ, ಕಸಿ ಒಣಗೋಗುತ್ತೆ. ಆ ಥರ ಕೆಳಭಾಗದಲ್ಲಿ ಜಾಸ್ತಿ ಕೆಳಗಿದ್ದರೆ ಮಣ್ಣು ನೀ ಮಳೆ ಬಂದಾಗಲಿ ಏನೋ ಒಟ್ಟು ಮಣ್ಣು ಅದರಲ್ಲಿಂದ ಬಿದ್ದು ಕೊಳೆ ಚಾನ್ಸ್ ಜಾಸ್ತಿ ಇರುತ್ತೆ, ಕಸಿ ಹಾಳಾಗಿ ಹೋಗುತ್ತೆ. ಇವೆರಡು ರೀಸನಿಂದ, ಇವೆರಡು ಕಾರಣದಿಂದ ಗ್ರೌಂಡಿಂದ ಮೇಲಿರಬೇಕು. ಇದು ಒಂದು ಈ ಥರ ಹಚ್ಚಿ, ಈ ಥರ ಇಟ್ಟಿರಬೇಕು. ಹಚ್ಚಿದ ಮೇಲೆ ಇನ್ನೊಂದು ಕಸಿ ಗಿಡಕ್ಕೆ ಸಪೋರ್ಟು ಮೇನು, ಸಪೋರ್ಟ್ ಕೂಡ ಕೊಡಬೇಕು. ಸಪೋರ್ಟ್ ಕೊಟ್ಟರೆ ಕಸಿ ಭಾಗ ಹಲ್ಗಾಡಲ್ಲಿ ಗಾಳಿಗೆ. ಈ ಥರ ಸಪೋರ್ಟ್ ಕೊಡದೇ ಇದ್ದರೆ ಇದು ಹಲ್ಗಾಡಿ ಹಲ್ಗಾಡಿ ಗಾಳಿಗೆ ಕಸಿ ಫೇಲ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಯಾವುದೇ ಕಸಿ ಗಿಡ ಆಯಿತು, ಕಸಿ ಗಿಡದ್ದು ಮೇನ್ ಹೇಳ್ತಾ ಇರೋದು ಗ್ರಾಫ್ಟಿಂಗ್ ಮಾಡಿರೋ ಗಿಡನ ಈ ಥರ ಸಪೋರ್ಟ್ ಕೊಡಬೇಕು. ಸಪೋರ್ಟ್ ಕೊಟ್ಟರೆ ತುಂಬ ಒಳ್ಳೆಯದು. ಅದು ಒಂದು. ಇನ್ನೂ ಒಂದು, ಸ್ಟೇಕ್ ಒಳ್ಳೆ ಚೆನ್ನಾಗಿ ಇದು ಕಸಿ ಇದೇನು ಕೊಡ್ತೀವಲ್ಲ ಒಳ್ಳೆ ಚೆನ್ನಾಗಿರಬೇಕು ಸ್ಟ್ರೈಟು. ಇನ್ನೂ ಒಂದು, ಕಟ್ಟುವಾಗ ಇನ್ನೊಂದು ತಪ್ಪು ಮಾಡ್ತಾರೆ. ಕಟ್ಟುವಾಗ ಈ ಥರ ಕಟ್ಟಿ, ಎಂಟು ಬರ್ಬೇಕು ಇಲ್ಲಿ. ಎಂಟು ಬರೋದು ಹಿಂಗೆ ಸ್ಟ್ರೈಟ್ ಕಟ್ಟಿದರೆ ಇದು ಎಂಟು ಹಿಂಗೆ, ಇದು ತುಂಬ ಇದು ಆಗೋ ಚಾನ್ಸಸ್ ಇರುತ್ತೆ. ಏನು ಅದಕ್ಕೆ ಸ್ಪೇಸ್ ಇರಲ್ಲ ಇದು ಗಾಳಿಯಲ್ಲಿ ಹಿಂಗೆ ಅಲ್ಗಾಡಕ್ಕೆ. ಇದು ನೋಡಿ ಇದು ಚೆನ್ನಾಗಿ ಸಿಗುತ್ತೆ. ಅದೇ ಈ ಏಟ್ ಮಾಡಿದೆ ಈ ಥರ, ಈ ಥರ ಎಂಟು ಹಿಂಗೆ ಕ್ರಾಸ್ ಬರ್ಬೇಕು ಇದು ಇಲ್ಲಿಂದ ತೊಗೊಂಡು ಹಿಂಗೆ ಕ್ರಾಸ್ ಬಂದು ಇಲ್ಲಿ ನಾಟ್ ಮಾಡಬೇಕು ಈ ಥರ ಕಟ್ಟಬೇಕು. ಈ ಥರ ಮಾಡಿದರೆ ಅದಕ್ಕೊಂದು ಸ್ವಲ್ಪ ಈ ಥರ ಅಲ್ಗಾಡಿದ್ರು ಸ್ಪೇಸ್ ಇರುತ್ತೆ. ಇಲ್ಲ ಡೈರೆಕ್ಟ್ ಹಿಂಗೆ ಎಳೆದು ಕಟ್ಟಿದರೆ ಅದಕ್ಕೆ ಒಂಥರ ಉಸಿರು ಕಟ್ಟಿದಂಗೆ ಆಗುತ್ತೆ. ಇದು ಒಂದು, ಇದು ಒಂದು ಹೇಳಿದ್ರು, ಇದು ಒಂದು ಮೇನು. ಈ ಥರ ಮಾಡಿದರೆ ಒಳ್ಳೆ ಚೆನ್ನಾಗಿ ನೀವು ಮಾಡಿ ನೀವು ತಂದು ಹಚ್ಚಿರೋ ಕಸಿ ಗಿಡಗಳು ಒಳ್ಳೆ ಚೆನ್ನಾಗುತ್ತೆ. ಈ ಥರ ಮಾಡಿ, ಇದು ಒಂದು ಹೇಳೋದಿತ್ತು. ಓಕೆ, ಇನ್ನೇನಾದರೂ ತಮಗೆ ಹೆಚ್ಚಿನ ಇನ್ಫಾರ್ಮೇಷನ್ನು ಬೇರೆ ಯಾವುದೇ ವಿಷಯದ ಬಗ್ಗೆ ಆಯಿತು, ಕೃಷಿ ರಿಲೇಟೆಡ್ ತಮ್ಮ ಡೌಟು ಏನೇ ಇದ್ದರೂ ನನಗೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಯಾವುದ್ರ ಬಗ್ಗೆ ತಮಗೆ ಹೆಚ್ಚಿನ ವಿಡಿಯೋ ಮಾಡಬೇಕು ಅಂತ, ನಾನು ಅದ್ರ ಬಗ್ಗೆ ಕವರ್ ಮಾಡೋಕ್ಕೆ ಇದು ಮಾಡ್ತೀನಿ.